ಇವತ್ತಿನ ನನ್ನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ನಾವು ಏರ್ ಸ್ಟ್ರೈಟನಿಂಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಯಾರಿಗೆ ತಾನೇ ಸ್ಟ್ರೈಟನಿಂಗ್ ಏರ್ ಇಷ್ಟ ಇರಲ್ಲ, ಎಲ್ಲ ಹುಡುಗಿರಿಗೂ ಇಷ್ಟ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ಕರ್ಲಿ ಫಿಝಿ ಆಗಿರುತ್ತೆ, ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ, ನನಗೆ ಈ ಥರ ಏರ್ ಇರಲ್ಲ ಅಂತ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮನೇಲಿ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಹೇಗೆ ಏರ್ ಸ್ಟ್ರೈಟನಿಂಗ್ ಮಾಡೋದು ಅಂತ ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಸಲೂನ್ಗೆ ಹೋಗಿ ಏರ್ ಸ್ಟ್ರೈಟನಿಂಗ್ ಮಾಡಿಸ್ತೀವಿ ಅಂದರೆ 10,000-20,000 ಅಮೌಂಟ್ ಬೇಕಾಗುತ್ತೆ. ಆ್ಯಂಡ್ ಅದರಿಂದ ಬರೋ ರಿಸಲ್ಟ್ ಕೂಡ ಒಂದು 2-3 ಮಂತ್ಸ್ ಅಷ್ಟೇ, ಅದು ನಮಗೇನು ಪರ್ಮನೆಂಟ್ ಆಗಿರಲ್ಲ. ಅದರಿಂದ ಸಿಗುವಂಥ ರಿಸಲ್ಟ್ 2-3 ಮಂತ್ಸ್ ಅಷ್ಟೇ ಇರುತ್ತೆ. ಅಷ್ಟೇ ಅಲ್ಲದೆ ಅದು ನಮ್ಮ ಹೇರ್ ತುಂಬ ಡ್ಯಾಮೇಜ್ ಮಾಡಿಬಿಡುತ್ತೆ, ಅಂದರೆ ಏರ್ ಫಾಲ್ ಆಗುತ್ತೆ, ತುಂಬಾ ಸಖತ್ ಏರ್ ಡ್ಯಾಮೇಜ್ ಆಗುತ್ತೆ. ಆದರೂ ಬರಲು ಇವತ್ತು ನಾನು ಮನೆಯಲ್ಲೇ ಹೇಗೆ ಏರ್ ಸ್ಟ್ರೈಟನಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವೇ ಲೈಕೇ ಮಾಡಲ್ಲ ನೋಡ್ತೀರಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕೂ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಏರ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಬೌಲಷ್ಟು ಮೊಸರು ತಗೊಳ್ಳಿ. ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೀನಿ, ಸ್ವಲ್ಪ ತಳ್ಳುಗಿದ್ರೂ ಪರವಾಗಿಲ್ಲ, ತುಂಬ ಗಟ್ಟಿನೇ ಬೇಕು ಅಂತ ಏನಿಲ್ಲ. ಒಂದು ಬೌಲಷ್ಟು ತಗೊಳ್ಳಿ, ನಿಮ್ಮ ಕೂದಲಿಗೆ ಎಷ್ಟು ನೋಡಿ ತಗೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕಿ. ಇದೇ ಎಣ್ಣೆ ಯೂಸ್ ಮಾಡಬೇಕು ಅಂತ ಏನಿಲ್ಲ ಪರ್ಟಿಕ್ಯುಲರಾಗಿ. ನಾನಿವತ್ತು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋದು ಅದೇ, ನೀವು ಕೊಕೊನಟ್ ಹಾಲು, ಆಲ್ಮಂಡ್ ಆಯಿಲು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಏರ್ ಪ್ಯಾಕ್ ರೆಡಿ. ಈ ಏರ್ ಮಾಸ್ಕ್ನ ನೀವು ಕೊಕೊನಟ್ ಆಯಿಲು ಹಾಕೋಬೋದು, ಆಲ್ಮಂಡ್ ಆಯಿಲು ಹಾಕೋಬೋದು, ಆಲಿವ್ ಆಯಿಲು ಹಾಕೋಬೋದು. ನೀವು ರೆಗ್ಯುಲರಾಗಿ ಯಾವ ಎಣ್ಣೆ ಯೂಸ್ ಮಾಡ್ತಿರ್ತೀರಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದು ಹೇಗೆ ಅಪ್ಲೈ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಏರಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆ ಏನು ಹಚ್ಚಿರಬಾರ್ದು, ಆಯಿಲ್ ಹಚ್ಚಿರಬಾರ್ದು. ಒಂದು ಸತಿ ಕೂಮ್ ಮಾಡ್ಕೊಳ್ಳಿ, ಸಿಕ್ಕಿಕ್ಕೆಲ್ಲ ಇದ್ದರೆ ಅದೆಲ್ಲ ಬರುತ್ತೆ ನೀಟಾಗಿ. ಎಣ್ಣೆ ಹಚ್ಕೊಂಡು ನಾವು ಈ ಏರ್ ಮಾಸ್ಕ್ನ ಅಪ್ಲೈ ಮಾಡಿದ್ರೆ ಅದ್ರ ರಿಸಲ್ಟ್ ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಸೊ ಎಣ್ಣೆ ಹಚ್ಚಿರಬೇಡಿ, ಹಿಂಗೆ ಏರಿ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ನಾನು ಏರ್ ಕೂಮ್ ಮಾಡ್ತಾ ಇದ್ದೀನಿ, ಬನ್ನಿ ಈಗ ಏರ್ ಮಾಸ್ಕ್ನ ಅಪ್ಲೈ ಮಾಡೋಣ. ಫ್ರೆಂಡ್ಸ್, ಏರ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಧ್ಯ ಪಾರ್ಟಿಷಿಯನ್ ಮಾಡ್ಕೊಳ್ಳಿ, ಸೈಡ್ ಕ್ರಾಫ್ ಎಲ್ಲ ತೆಗೆದಿರಬೇಡಿ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ತೊಗೊಳ್ಳಿ ಫಸ್ಟು, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಕೆಳಗೆಲ್ಲ ಬಿದ್ದುಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಸ್ವಲ್ಪ ಮಾಸ್ಕ್ ತೊಗೊಳ್ಳಿ, ಫ್ರಂಟಲ್ಲಿ ಸ್ವಲ್ಪ ಕುಲ್ಲು ತೊಗೊಳ್ಳಿ, ಕುಲ್ಲು ತೊಗೊಂಡು ಫ್ಲ್ಯಾಟಾಗಿ ಹಚ್ಚಿ. ಫ್ರೆಂಡ್ಸ್, ಫ್ಲ್ಯಾಟಾಗಿ ಹಚ್ಚಿದ್ರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈ ಥರ ನಾನು ಹಚ್ತಾ ಇದ್ದೀನಲ್ವ, ಸ್ವಲ್ಪನೇ ತೊಗೊಂಡು ಈ ಥರ ಫ್ಲ್ಯಾಟಾಗಿ ಹಚ್ಚಿ. ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟು 100% ನ್ಯಾಚುರಲ್, ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಫ್ರೆಂಡ್ಸ್, ಕರ್ಡ್ ಯೂಸ್ ಮಾಡಿರೋದ್ರಿಂದ ನಮ್ಮ ಹೇರಲ್ಲಿರೋವಂತಹ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ, ಆ್ಯಂಡ್ ಇಚ್ಚಿನೆಸ್ ಇದ್ದರೂ ಹೋಗುತ್ತೆ, ಇನ್ಫೆಕ್ಷನ್ಸ್ ಆಗಿದ್ರೂ ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ಲಾಗಿ ಏರ್ ಸ್ಟ್ರೈಟನಿಂಗ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಮ್ಮ ಹೇರ್ಗೆ ಒಂದು ಒಳ್ಳೆ ಗುಡ್ ಅಂತಲೇ ಹೇಳ್ಬೋದು ಅದು. ನೆಕ್ಸ್ಟ್, ನಾನು ಇದಕ್ಕೆ ಅಲೋವೆರಾ ಜೆಲ್ ಯೂಸ್ ಮಾಡಿದ್ದೀನಿ. ಅಲೋವೆರಾಯಿಂದ ಕೂಡ ನಮ್ಮ ಏರ್ ಸ್ಟ್ರೈಟನಿಂಗ್ ಆಗುತ್ತೆ. ನಾನು ಹಿಂದೆನೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಫ್ರೆಂಡ್ಸ್, ಅಲೋವೆರಾ ನಮ್ಮ ಏರ್ಗೆ ಒಂದು ಒಳ್ಳೆ ನರೆಶ್ಮೆಂಟ್ ಕೊಡುತ್ತೆ, ಮಾಯಿಶ್ಚರೈಸ್ ಕೂಡ ಆಗುತ್ತೆ, ಕೂದಲು ಸ್ಟ್ರೈಟನಿಂಗ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್, ನೆಕ್ಸ್ಟ್ ಇದಕ್ಕೆ ನಾನು ಆಯಿಲ್ ಯೂಸ್ ಮಾಡಿದ್ದೀನಿ. ಆಯಿಲ್ ಯೂಸ್ ಮಾಡಿರೋದ್ರಿಂದ ಏರ್ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಈ ಮೂರು ಇಂಗ್ರೀಡಿಯೆಂಟು ತುಂಬ ಅಂದರೆ ತುಂಬ ನ್ಯಾಚುರಲ್ಸ್. ಫ್ರೆಂಡ್ಸ್, ಆ ಕಡೆ ಆದಮೇಲೆ ಈ ಕಡೆನೂ ತೊಗೊಳ್ಳಿ, ಸ್ವಸ್ವಲ್ಪ ತೊಗೊಂಡು ಸ್ವಸ್ವಲ್ಪನೇ ಅಪ್ಲೈ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಈ ಏರ್ ಮಾಸ್ಕ್ ಹಚ್ಚೋದ್ರಿಂದ ಕೂದಲು ಕೂಡ ಗ್ರೋತ್ ಆಗುತ್ತೆ, ನಮ್ಮ ಕೂದಲಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ದರೆ ಅದು ಕೂಡ ಹೋಗುತ್ತೆ. ಏರ್ ಸ್ಟ್ರೈಟನಿಂಗ್ ಆಗೋಕ್ಕೆ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದ್ರು. ಇದರಿಂದ ನಮ್ಮ ಏರ್ ಸ್ಟ್ರೈಟನ್ ತುಂಬ ಚೆನ್ನಾಗಾಗುತ್ತೆ, ಒಂದೇ ಯೂಸಲ್ಲಿ ನಿಮಗೆ ಗೊತ್ತಾಗತ್ತೆ.
ಸೊ ಇದನ್ನು ನಾವು ಮಾಡ್ತಾ 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 ಒಂದು ತಿಂಗಳು ಎರಡು ತಿಂಗಳು ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ಟ್ರೈಟನಿಂಗ್ ಏರ್ ಆಗುತ್ತೆ. ಫ್ರೆಂಡ್ಸ್ ಇದನ್ನು ವಾರಕ್ಕೆ ಒಂದ್ಸತಿನಾದರೂ ಟ್ರೈ ಮಾಡಿ ಅಂತೀನಿ. ವಾರಕ್ಕಾಗಿ ಬೇಕಿದ್ರೆ ನೀವು ವಾರಕ್ಕೆ ಇದನ್ನು ಎರಡು ಸತಿನಾದರೂ ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ನಿಮಗೆ ವಾರಕ್ಕಾಗಿಲ್ಲ ಅಂದರೂ ಎರಡು ವಾರಕ್ಕಾದರೂ ಒಂದ್ಸತಿ ಯೂಸ್ ಮಾಡಿ, ತುಂಬ ಚೆನ್ನಾಗೇ ಬರುತ್ತೆ ರಿಸಲ್ಟ್. ನೀವೇ ನೋಡಿ ಹೇಳ್ತೀರಾ. ಫ್ರೆಂಡ್ಸ್ ಈ ಥರ ಫ್ಲಾಟಾಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಅವಾಗ ನಮ್ಮ ಕೂದಲು ಎಲ್ಲದಕ್ಕೂ ಅಪ್ಲೈ ಆದಂಗೆ ಆಗುತ್ತೆ. ಫ್ರೆಂಡ್ಸ್ ಈ ಥರ ಅಪ್ಲೈ ಮಾಡಿದ್ಮೇಲೆ ಊಟ ಹಾಕ್ಕೊಂಡು ಕೂಡ ಅಪ್ಲೈ ಮಾಡಿ ನಮ್ಮ ಹೇರ್ ಎಲ್ಲ ಹೇರ್ಗೂ ಹೋಗಬೇಕು. ನಾವು ಇವತ್ತು ಮಾಡ್ತಿರೋವಂಥ ಹೇರ್ ಮಾಸ್ಕು ನಾವು ಈ ಥರ ಉಲ್ಟಾ ಹಾಕ್ಕೊಂಡು ಮಾಡೋದ್ರಿಂದ ಕೂಡ ಹಿಂದೆ ಇರೋ ಕೂದಲಿಗೂ ಕೂಡ ಅಪ್ಲೈ ಆಗುತ್ತೆ. ಫ್ರೆಂಡ್ಸ್ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಅಪ್ಲೈ ಮಾಡಿ ಬಂದು ಕಟ್ಟಿ ಒನ್ ಅವರ್ ಆದರೂ ಬಿಡಿ, ಇಲ್ಲ ಟೂ ಅವರ್ ಬಿಡಿ, ಮ್ಯಾಕ್ಸಿಮಮ್ ಅಷ್ಟು ಆಗಲಿಲ್ಲ ಅಂದರೆ ಅರ್ಧ ಅವರ್ ಬಿಡಿ. ಫ್ರೆಂಡ್ಸ್ ಈ ಥರ ಏರ್ ಬಂದ್ ಮಾಡ್ಕೊಂಬಿಟ್ಟು ಒನ್ ಅವರ್ ಬಿಟ್ಟು ನೀವು ಮೈಲ್ಡ್ ಶಾಂಪಲ್ಲಿ ಏರ್ ವಾಶ್ ಮಾಡಿ, ಲೈವ್ ರಿಸಲ್ಟ್ ನೀವೇ ನೋಡ್ತೀರಾ. ಉಳಿದಿರೋ ಏರ್ ಮಾಸ್ಕನ್ನು ನಾನು ಬಂದ್ ಮಾಡಿದ್ಮೇಲೆ ಮೇಲೆ ಹಚ್ಕೋತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಕರ್ಡಿಂದ ನಮ್ಮ ಹೇರ್ಗೆ ಯಾವ್ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಲೈಕ್ ಮಾಡಿ.